ಮಾಧ್ಯಮ ಎಲ್ಲ ಗೆಳೆಯರಿಗೂ ಕೂಡ ಮೊದಲಿಗೆ ಪಕ್ಷದ ಪರವಾಗಿ ಸ್ವಾಗತಿಸ್ತಾ ಇದ್ದೀವಿ ಇವತ್ತು ರೈತರ ಅದರಲ್ಲೂ ಮಳೆ ಆಧಾರಿತ ಕುಸ್ಕಿ ಜಮೀನನ್ನೇ ನಂಬಿಕೊಂಡು ಬದುಕು ಸವಸ್ತಾ ಇರುವಂಥ ರೈತರ ಸಮಸ್ಯೆಯ ಬಗ್ಗೆ ಸರ್ಕಾರಗಳ ಎರಡರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡರ ಗಮನ ಸೆಳೆಯುವುದಕ್ಕೆ ರೈತರ ಪರವಾದ ಹೋರಾಟವನ್ನೇ ತಮ್ಮ ಜೀವಮಾನದ ಬದ್ಧತೆಯನ್ನಾಗಿ ಮಾಡಿಕೊಂಡು ಬಂದಿರುವಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಈಗಾಗಲೇ ನಾವು ರೈತರ ಪರವಾಗಿ ನಮ್ಮ ನಮ್ಮ ಕ್ಷೇತ್ರದ ಮಟ್ಟಿಗೆ ಪ್ರತಿಪಕ್ಷಗಳ ಗಮನಕ್ಕೆ ತರಕ್ಕೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾವು ಸದನ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ ಈ ರಾಗಿ ಬೆಳೆಗಾರರ ವಿಷಯನ ತಗೊಂಡು ಅದನ್ನು ನಾವು ಸದನದಲ್ಲಿ ಎತ್ತಿ ಅಂತ ಹೇಳಿ ಸಂಬಂಧಪಟ್ಟವರಿಗೆ ಕೊಟ್ಟಿದ್ದಷ್ಟೇ ಅಲ್ಲ ಮುಖ್ಯಮಂತ್ರಿಗಳಿಗೆ ಕೊಟ್ವಿ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ವಿ ಎಲ್ರಿಗೂ ಕೂಡ ಕೊಟ್ಟಿದ್ವಿ ನಿನ್ನೆ ಸದನದಲ್ಲಿ ನಮ್ಮ ಪಕ್ಷದ ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರು ಗಮನ ಸೆಳೆಯುವ ಸೂಚನೆ ಮೂಲಕ ವಿಷಯನ ಸದನದ ಗಮನಕ್ಕೆ ತಂದರು ಆದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಬ್ಬರು ಮಾತಾಡಿದ್ದಾರೆ ಕೃಷ್ಣ ಬೈರೇಗೌಡರು ಎಚ್ ಕೆ ಪಾಟೀಲ್ ಆದರೆ ವಿಷಯದ ಗಂಭೀರತೆ ಅಥವಾ ರೈತರ ಸಂಕಷ್ಟದ ತೀವ್ರತೆ ಸರ್ಕಾರದ ಗಮನಕ್ಕೆ ಹೋದಾಗಿಲ್ಲ ಆಹಾರ ಮಂತ್ರಿಯಾಗಿರುವಂಥ ಉಮೇಶ್ ಕತ್ತಿಯವರು ಸರ್ಕಾರದ ಪರವಾಗಿ ಕೊಟ್ಟಿರುವಂಥ ಉತ್ತರ ಒಂದು ಹಾರಿಕೆ ತೇಲಿಸಿ ಉಡಾಫೆ ಉತ್ತರ ಥರ ಇದೆ ನೋಡ್ತೀವಿ ಮಾಡ್ತೀವಿ ತಡೀರಿ ಅನ್ನೋ ಥರದಲ್ಲಿ ಉತ್ತರ ಬಂದಿದೆ ಹೊರತು ಸ್ಪಷ್ಟ ಭರವಸೆ ಬಂದಿಲ್ಲ ಈಗಾಗಲೇ ಸಮಸ್ಯೆ ನೆಲ್ಲೇನೂ ಕೂಡ ಪ್ರಸ್ತಾಪ ಆಗಿದೆ ಗೌಡರು ಗೌಡರ ಮುಂಚೂಣಿ ನಾಯಕತ್ವ ಯಾಕೆ ರೈತರು ಬಯಸ್ತಿದ್ದಾರೆ ಅನ್ನೋದು ನಾನು ಆಮೇಲೆ ಎಂಡಿಂಗಲ್ಲಿ ಹೇಳ್ತೀನಿ ಎರಡೇ ಪಾಯಿಂಟಲ್ಲಿ ಹೇಳ್ತೀನಿ ಒಂದು ಈ ಸಲ ರಾಗಿ ಬೆಳೆ ರಾಜ್ಯಾದ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಆಗಿದೆ ಪಾಯಿಂಟ್ ನಂಬರ್ ಒನ್ ಯಾಕೆ ಅಂತಂದರೆ ಈ ಸಲ ಸ್ವಲ್ಪ ಮಳೆ ಚೆನ್ನಾಗಿ ಬಂತು ರಾಗಿ ಬೆಳೆ ಚೆನ್ನಾಗಾಯಿತು ರಾಗಿಯ ಉತ್ಪಾದನೆ ಚೆನ್ನಾಗಾಯಿತು ಇನ್ನೂ ಒಂದು ಕಾರಣ ಅಂದರೆ ಬಯಲುಸೀಮೆಯ ಜಿಲ್ಲೆಗಳಾಗಿರುವಂಥ ನಾವು ತುಂಗಭದ್ರಾ ದಡದಿಂದ ತಗ್ಗಿಗೆ ಬಂದುಬಿಟ್ರೆ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಎಲ್ಲ ಬಹುತೇಕ ಜಿಲ್ಲೆಗಳು ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಬಹುತೇಕ ಜಿಲ್ಲೆಗಳು ರೈತರು ಬೆಳೆಯುವುದು ರಾಗಿನ ಈ ರಾಗಿ ಒಳಗಡೆಯಲ್ಲಿ ಈಗ ಎರಡು ವರ್ಷಗಳಿಂದ ಸರ್ಕಾರ ರಾಗಿಗೆ ಬೆಂಬಲ ಬೆಲೆ ಘೋಷಿಸಿ ಖರೀದಿ ಕೇಂದ್ರಗಳನ್ನು ಆರಂಭಿಸ್ತು ಯಾವ ರೇಟ್ ಸಿಗ್ತಾ ಇದೆ ಬೆಂಬಲ ಬೆಲೆ ಒಳಗಡೆ ಅಂದರೆ ಒಂದು ಕ್ವಿಂಟಾಲ್ಗೆ 3,250 ರೂಪಾಯಿ ರಾಗಿ ರೇಟ್ ಸಿಗ್ತಾ ಇದೆ ರೈತರಿಗೆ ಹಾಗಾಗಿ ಈ ಸಲ ರೈತರು ಸರ್ಕಾರ ಹೇಗಿದ್ದರೂ ಕೊಂಡೇ ಕೊಂಡ್ಕೊಳ್ಳುತ್ತೆ ರಾಗಿ ಬೆಳೆನ ಅನ್ನೋ ಧೈರ್ಯದ ಮೇಲೆ ಹೆಚ್ಚು ರಾಗಿನ ಉತ್ಪಾದನೆ ಮಾಡೋಕ್ಕೆ ಮುಂದಾದರು ಹೋದ ವರ್ಷ ನಿಮಗೆ ಅಂಕಿಅಂಶ ಕೊಡ್ತಾ ಇದ್ದೀನಿ ಹೋದ ವರ್ಷ ರಾಗಿಯನ್ನು ಸರ್ಕಾರಕ್ಕೆ ಮಾರಾಟ ಮಾಡಿದ ರೈತರ ಸಂಖ್ಯೆ 221,000 ರೈತರು ಕೊಟ್ಟಂಥ ರಾಗಿಯ ಪ್ರಮಾಣ ಮಾರಾಟ ಮಾಡಿದ ರಾಗಿಯ ಪ್ರಮಾಣ 528,406 ಕ್ವಿಂಟಾಲ್ ಅಂದರೆ ಹೆಚ್ಚು ಕಮ್ಮಿ ಹೋದ ವರ್ಷ ಸರ್ಕಾರ 500,000 ಟನ್ ರಾಗಿ ಖರೀದಿ ಮಾಡಿತ್ತು ಈಗೇನು ಮಾಡಿಬಿಡ್ತು ರಾಜ್ಯ ಸರ್ಕಾರ ಇದಕ್ಕೆ ಇದ್ದಕ್ಕಿದ್ದ ಹಾಗೆ ದುಡ್ಡಿತ್ತೋ ಕಾಸಿತ್ತೋ ಕರಿಮಣಿ ಇಲ್ಲವೋ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪಂಜಾಬ್ ಸರ್ಕಾರ
ಕೇಂದ್ರ ಸರ್ಕಾರದ ಜೊತೆ ರಾಜಿ ಮಾಡಿಕೊಳ್ಳಲಿಲ್ಲ, ಕೇಂದ್ರ ಸರ್ಕಾರದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತಾ ಒಪ್ಪಿಕೊಳ್ಳಲಿಲ್ಲ, ಸ್ವಾಯತ್ತತೆಯನ್ನು ಬೆರೆಯಿತು. ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎಂ ಎಸ್ ಪಿಗೆ ಎಸ್ ಎಸ್ ಅಂತು. ಒಂದು ರೀತಿ ನಾವು ಒಂಥರ ಸಾಮಂತ ರಾಜ್ಯ ಥರ ನಡ್ಕೊಂಡ್ಬಿಟ್ರು ನಮ್ಮ ಸರ್ಕಾರ ಇಲ್ಲಿ, ಬಿ ಜೆ ಪಿ ಸರ್ಕಾರ. ಆ ಹಣೆ ಬರೋಕ್ಕೆ ದುಡ್ಡಿಲ್ದಂಗೆ ಆಯಿತು. ಕೇಂದ್ರ ಸರ್ಕಾರ ಕೊಡಲಿಲ್ಲ, ಇವ್ರ ಹತ್ರ ದುಡ್ಡಿಲ್ಲ, ಏನು ಮಾಡೋದು? ಖರೀದಿ ಕೇಂದ್ರ ಸ್ಟಾರ್ಟ್ ಆಗ್ಬಿಟ್ಟಿದೆ. ರೈತರು ರಾಗಿ ತಗೊಳ್ಳಿ ರಾಗಿ ತಗೊಳ್ಳಿ ಅಂತ ಬೊಬ್ಬೆ ಹೊಡಿತಿದ್ದಾರೆ. ತಕ್ಷಣವೇ ಏನು ಮಾಡಿಬಿಡ್ತು ಸರ್ಕಾರ? ಒಂದು ಆದೇಶ ಹೊರಡಿಸ್ತು. ಈಗ ಗೌಡ್ರನ್ನ ನಾವು ಕರ್ಕೊಂಡು ಬಂದಿರೋ ಉದ್ದೇಶ ಆದೇಶ ವಾಪಸ್ಸಾಗಬೇಕು ಅಂಥೇಳಿ. ಇವ್ರು ಈ ಕೊಡಲಿ ಖರೀದಿ ಮಾಡಲಿ, ಖರೀದಿ ಮಾಡೋಕ್ಕಾದರೆ ದುಡ್ಡಿಲ್ಲ, ಖರೀದಿ ಮಾಡೋಕ್ಕಾಗಲ್ಲ ಅಂಥೇಳಿ. ಆದರೆ ದುಡ್ಡಿಲ್ಲ ಅಂತ ಹೇಳದೆ ಒಂದು ಕುಂಟ ನೆಪಕ್ಕೆ, ದುಡ್ಡಿಲ್ಲದ ನೆಪಕ್ಕೋ ಮತ್ತೊಂದು ನೆಪಕ್ಕೋ ರೈತರನ್ನೇ ಒಡೆಯುವ ಹುನ್ನಾರ ಮಾಡ್ತು ಈ ಸರ್ಕಾರ. ಸಣ್ಣ ರೈತರು ದೊಡ್ಡ ರೈತರು ಅಂತ ಮಾಡಿರ್ತು. ಅದಕ್ಕೊಂದು ಆದೇಶ ಹೊರಡಿಸ್ತು. ಏನು ಅಂದರೆ, ದೊಡ್ಡ ರೈತರಿಂದ ನಾವು ಖರೀದಿ ಮಾಡಲ್ಲ ರಾಗಿನ. ಸಣ್ಣ ರೈತರು ಬರೀ 2 ಲಕ್ಷ ಟನ್ನು 20 ಲಕ್ಷ ಟನ್ ಕೊಂಡ್ಕೋತೀವಿ ಅಂಥೇಳಿ, ಮತ್ತು 20 ಲಕ್ಷ ಕ್ವಿಂಟಾಲ್ ಖರೀದಿ ಮಾಡ್ತೀವಿ ಅಂಥೇಳಿ. ಪ್ರಶ್ನೆ ನಮ್ಮದಿಷ್ಟೇ, ನಿಮ್ಮ ಈ 20 ಲಕ್ಷ ಅನ್ನೋ ಮಿತಿ ಎಲ್ಲ ತೆಗೆದುಹಾಕಬೇಕು. ಪಾಯಿಂಟ್ ನಂಬರ್ 2, ಸಣ್ಣ ರೈತ ದೊಡ್ಡ ರೈತ ಅಂಥೇಳಿ ರೈತರನ್ನ ಒಡೆದು ಆಳುವ ನೀತಿ ಇದೆಯಲ್ಲ, ಆ ಆದೇಶವನ್ನು ತಕ್ಷಣವೇ ಹಿಂಪಡಿಬೇಕು. ರೈತರೆಲ್ಲ ಒಂದೇ, ರಾಗಿ ಬೆಳೆಯೋ ಯಾರೂ ಭಾರಿ ಕಾಫಿ ಪ್ಲ್ಯಾಂಟರ್ಗಳೆಲ್ಲ ಅಥವಾ ಅಡಿಕೆ ಮಂಡಿ ಮರ್ಚೆಂಟ್ಗಳೆಲ್ಲ ಅಡಿಕೆ ತೋಟದ ಬೆಳೆಗಾರರಲ್ಲ, ಎಲ್ಲವೂ ಸಣ್ಣ ರೈತರೇ. ಹಾಗಾಗಿ ರೈತರ ವರ್ಗೀಕರಣವನ್ನು ತೊಡೆದುಹಾಕಬೇಕು, ಆ ನಿರ್ಬಂಧ ತೆಗೆದುಹಾಕಬೇಕು. ಹೋದ ಸಲ 5 ಲಕ್ಷ ಟನ್ ಏನು ರಾಗಿ ಖರೀದಿ ಮಾಡಿದಿರಿ, ಈ ಸಲ ಬರೀ 2 ಲಕ್ಷ ಟನ್ ಏನು ಖರೀದಿ ಮಾಡಿದಿರಿ, 3 ಲಕ್ಷ ಟನ್ ರಾಗಿನ ಕೊಂಡ್ಕೊಳ್ಳೇಬೇಕು. ಇವತ್ತು ರೈತರು ದುಡ್ಡು ಸಿಗುತ್ತೆ ಅಂಥೇಳಿ ಮನೆಗಳಲ್ಲಿ ರಾಗಿನ ಹಾಗೆ ಜತನವಾಗಿ ತಮ್ಮ ಪಣತದಗಳಲ್ಲಿ ತುಂಬಿಟ್ಕೊಂಡು ಕಾಯ್ತಾ ಇದ್ದಾರೆ, ಇವತ್ತಲ್ಲ ನಾಳೆ ರಾಗಿ ಖರೀದಿ ಕೇಂದ್ರ ಓಪನ್ ಆಗುತ್ತೆ ಅಂಥೇಳಿ. ಹೊರಗಡೆ ಮಾರಾಟ ಮಾಡೋಕ್ಕೆ ಹೋದರೆ 1000 ರೂಪಾಯಿ ಕೇಳೋರ ಗತಿ ಇಲ್ಲ ರಾಗಿ ನಮ್ಮ ವರ್ತಕರುಗಳು. ಇದು ಇರೋ ಪರಿಸ್ಥಿತಿ. ರೈತರು ತಾವು ಬೆಳೆದಿರೋದನ್ನು ಮನೆಗಿಟ್ಕೊಂಡು ಉಳಿದದ್ದನ್ನು ಏನು ಮಾಡೋದಪ್ಪ ಅಂತ ಕಂಗಾಲಾಗಿ ಕೂತಿದ್ದಾರೆ. ನಮ್ಮ ಭಾಗಗಳಲ್ಲಿ ರಾಗಿ ಬರೀ ಆಹಾರದ ಬೆಳೆಯಲ್ಲ, ಅದೇ ವಾಣಿಜ್ಯ ಬೆಳೆ. 3600 ರೂಪಾಯಿ 200 ರೂಪಾಯಿ ರೇಟಿಗೆ ಕೊಂಡ್ರೆ ಒಂದಿಷ್ಟು ದುಡ್ಡು ಸಿಗುತ್ತೆ, ಮದುವೆ ಮುಂಜಿ ತಿಥಿ ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂಥೇಳಿ ಬಡ ರೈತರುಗಳು ಇವತ್ತು ಹಾಹಾಕಾರ ಚಿಂತಾಕ್ರಾಂತರಾಗಿದ್ದಾರೆ. ಆದ್ದರಿಂದ ನಾವಿವತ್ತು ಗೌಡ್ರ ಮುಂಚೂಣಿ ನಾಯಕತ್ವದಲ್ಲಿ ಗೌಡ್ರು ಮಾತಾಡ್ತಾರೆ. ಈಗ ಈ ಸಮಸ್ಯೆಯ ಘೋರತೆ ಗಂಭೀರತೆಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಉಮೇಶ್ ಕತ್ತಿ ಅವರು ಹೇಳಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬರೀತೀವಿ, ಅವ್ರು ಕೊಟ್ಟರೆ, ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಖರೀದಿ ಮಾಡ್ತೀವಿ. March 31ರವರೆಗೆ ನಮ್ಮ ರೈತರು ಹಾಗೇ ರಾಗಿನ ಇಟ್ಕೊಂಡು ಕಾಯ್ತಾ ಇದೆ ಅಂತ ಹೇಳಿದ್ದಾರೆ. ನಾಳೆ ಹೆಚ್ಚು ಕಮ್ಮಿಯಾಗಿ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ, ನಾವು ಖರೀದಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು March 30ನೇ ತಾರೀಕು ಇನ್ನೊಂದು ಆದೇಶ ಹೊರಡಿಸಿದರೆ ರೈತರು ಪಾಡೇನಾಗಬೇಕು. ಆದ್ದರಿಂದ ತಕ್ಷಣವೇ ಆ ಸಣ್ಣ ರೈತ, ಅತಿ ಸಣ್ಣ ರೈತ, ದೊಡ್ಡ ರೈತ ಅಂಥೇಳಿ ರಾಗಿ ಬೆಳೆಗಾರರಲ್ಲಿ ವರ್ಗೀಕರಣ ಮಾಡಿರುವುದು ಕ್ರಮ ಅವೈಜ್ಞಾನಿಕ, ಅದನ್ನು ಆದೇಶ ವಾಪಸ್ ತಗೋಬೇಕು. ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡುತ್ತೋ ಕೊಡಲೋ, ರಾಜ್ಯ ಸರ್ಕಾರ ರಾಗಿ ಖರೀದಿ ಕೇಂದ್ರ ತಕ್ಷಣ ಓಪನ್ ಮಾಡಿ, ಹೋದ ಸಲ ಹೆಂಗೆ 5 ಲಕ್ಷ ಟನ್ ತೊಗೊಂಡಿತ್ತೋ ಈ ಸಲವೂ ಇನ್ನು 3 ಲಕ್ಷ ಟನ್ ರಾಗಿನ ರೈತರಿಂದ ಖರೀದಿ ಮಾಡಬೇಕು ಅನ್ನೋದು ಒತ್ತಾಯ. ಇವತ್ತು ಗೌಡ್ರ ನಾಯಕತ್ವ ಯಾಕೆ ಮುಂಚೂಣಿ ನಾಯಕತ್ವನ ರಾಗಿ ಖರೀದಿಕಾರರು, ನಾವು ಮೊನ್ನೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಪ್ರತಿಪಕ್ಷದ ನಾಯಕರು ಅವರೆಲ್ಲರಿಗೂ ಕೊಟ್ಟು ವಿಧಾನಸೌಧದ ಮೆಟ್ಟತ್ಕೊಂಡು ಅವ್ರಿಗೆಲ್ಲ ಕೊಟ್ಟ ತಕ್ಷಣವೇ ದಾವಣಗೆರೆಯಿಂದ, ಜಗಳೂರಿಂದ, ಹರಪನಹಳ್ಳಿಯಿಂದ, ಹೊಸದುರ್ಗದಿಂದ, ಚಿತ್ರದುರ್ಗದಿಂದ, ಬಳ್ಳಾರಿಯಿಂದ ಎಲ್ಲ ರೈತರು ಒಂದೇ ಸಮನೆ ಫೋನ್ ಮಾಡ್ತಾಯಿದ್ದಾರೆ. ಇದಕ್ಕೆ
ಫೀಲ್ಡ್ಗೆ ಗೌಡ್ರು ನಿಲ್ಲಿಸಿ, ಫೀಲ್ಡ್ಗೆ ಗೌಡ್ರು ನಿಲ್ಲಿಸಿ ಅಂತ ಎಲ್ಲ ರಾಗಿ ಬೆಳೆದ ರೈತರು ಫೋನ್ ಮಾಡ್ತಾರೆ. ನಾವೆಲ್ಲ 10 ಮೂಟೆ 20 ಮೂಟೆ ರಾಗಿ ಹಾಕೊಂಡು ವಿಧಾನಸೌಧದ ಮುಂದೆ ಚೆಲ್ಲಾಡಿಬಿಟ್ಟು ಹೋರಾಟ ಮಾಡ್ತೀವಿ. ದೇವೇಗೌಡರು ರಾಗಿ ಮುದ್ದೆ ತಿನ್ನೋರು, ರಾಗಿಗೆ ಅಂತಾರಾಷ್ಟ್ರೀಯ ಖ್ಯಾತಿ ಬಂದಿದ್ದೇ ದೇವೇಗೌಡರಿಂದ. ರಾಗಿ ಅಂದರೆ ದೇವೇಗೌಡ, ರಾಗಿ ಮುದ್ದೆ ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರು ಅಂತೇಳಿ ರಾಗಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ರಾಗಿಯ ಜೊತೆ ಒಂದು ರೀತಿ ಅವಿನಾಭಾವ ಸಂಬಂಧ ಇರೋದು ಗೌಡರಿಗೆ. ಹಾಗಾಗಿ ರಾಗಿ ಬೆಳೀತಿರೋ ರೈತರ ಕಷ್ಟಕ್ಕೆ ಗೌಡರೇ ಬರಬೇಕು ಅಂಥೇಳಿ ರೈತರ ಹಕ್ಕು ಒತ್ತಾಯವೂ ಕೂಡ ಆಗಿದೆ, ಅಭಿಮಾನಪೂರ್ವಕ ಒತ್ತಾಯ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ಗೌಡರು ತಮ್ಮ ನಿಲುವೇನು, ತಮ್ಮ ಮುಂದಿನ ಹೋರಾಟದ ರೂಪುರೇಷೆಯನ್ನು ರಾಗಿ ಬೆಳೆಗಾರರ ರಕ್ಷಣೆಯಲ್ಲಿ ಇರೋದೆಲ್ಲ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ.